ಅಮ್ಮ ಕಲಿಸಿದ ಪಾಠ. ರವಿಶಂಕರ ಎನ್ನುವ ರಾಜ ಮಹಾದಾನಿಯಾಗಿದ್ದನು. ಅವನು ಪ್ರತಿದಿನ 15 ಕೆಜಿ ಬೆಲ್ಲವನ್ನು ಹಂಚುತ್ತಿದ್ದನು. ಒಂದು ದಿನ ಬಾಲಕಿಯೊಬ್ಬಳಿಗೆ ಬೆಲ್ಲವನ್ನು ನೀಡಿದಾಗ ಅವಳು ತೆಗೆದುಕೊಳ್ಳಲು ನಿರಾಕರಿಸಿದಳು. ರಾಜನು ಬಾಲಕಿಗೆ, ನೀನು ಬೆಲ್ಲ ತೆಗೆದುಕೊಳ್ಳಲಿಲ್ಲವೇ ಎಂದು ಕೇಳಿದನು. ಬಾಲಕಿಯು, ನಾನು ಪರಿಶ್ರಮ ಮಾಡಿಯೇ ಏನಾದರೂ ಪಡೆಯಬೇಕು ಎನ್ನುವ ಪಾಠ ಕಲಿತಿದ್ದೇನೆ ಎಂದಳು. ಅದಕ್ಕೆ ರಾಜರು, ಇಂತಹ ಪಾಠವನ್ನು ನಿನಗೆ ಯಾರು ಕಲಿಸಿದರು ಎಂದು ಕೇಳಿದರು. ನನ್ನ ತಾಯಿ ಎಂದಳು ಬಾಲಕಿ. ಮಹಾರಾಜನು ಬಾಲಕಿಯ ಮನೆ ಎಲ್ಲಿ ಎಂದು ಪತ್ತೆ ಹಚ್ಚಿದರು. ಒಬ್ಬ ವಿಧವಾ ಬ್ರಾಹ್ಮಣ ಸ್ತ್ರೀ ಕಟ್ಟಿಗೆಯನ್ನು ಮಾರಿ ತನ್ನ ಮತ್ತು ಬಾಲಕಿಯ ಜೀವನ ನಡೆಸುತ್ತಿರುವ ಸಮಾಚಾರ ತಿಳಿದು ಬಂದಿತು. ರಾಜನು, ಯಾವ ದೇಶದ ತಾಯಿ ಸಂಸ್ಕಾರವಂತಳಾಗಿರುತ್ತಾಳೋ ಅವಳ ಮಕ್ಕಳು ಅವಳಂತೆಯೇ ಸಂಸ್ಕಾರವಂತರಾಗಿರುತ್ತಾರೆ. ನಮ್ಮ ಪರಿಶ್ರಮದ ಫಲವನ್ನೇ ಕೊಳ್ಳುತ್ತಾರೆ, ವಿನಃ ಪುಕ್ಕಟ್ಟೆಯಾಗಿ ಸಿಕ್ಕಿದ್ದನ್ನು ಸ್ವೀಕರಿಸುವುದಿಲ್ಲ ಎಂದನು.